ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಕಿರಣ್, ಇದೇ ಸ್ಪಾಟ್ ತಾನೆ? ಹೌದು ಸರ್, ಪಕ್ಕಾ ಇದೇ ಸ್ಪಾಟು. ಪ್ಲೀಸ್ ಕಮ್ ಸರ್. ಇದೇನು ಕಾಡಿ ಕರ್ಕೊಂಬಂದಿದ್ದೀರಲ್ಲ, ಇದನ್ನ ಯಾರಾದ್ರೂ ಕಾಡು ಅಂತಾರ ಸರ್? ಅದಿರ್ಲಿ, ಅವ್ರ್ಯಾರು? ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ನೀವು? ಮೇಡಮ್ನ ಕಿಡ್ನಾಪ್ ಮಾಡಿರೋರು. ನನಗೇನು ಗೊತ್ತು. ಅಲ್ಲ, ಮಾರ್ಕೆಟಲ್ಲಿ ಅಷ್ಟೊಂದು ಜನ ಇದ್ದಾರೆ, ಮೇಡಮ್ನೇ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅದಕ್ಕೆ ಕಾರಣ ನೀವು ಹೇಳಬೇಕು. ಅಂದ್ರೆ? ಅಂದ್ರೆ ನೀವು ಇಲ್ಲಿಯವರೇ ಅಲ್ವಾ? ಇಲ್ಲಿರೋ ಅಯೋಗ್ಯರು, ಕಿಡಿಗೇಡಿಗಳು ಏನ್ ಕೆಲಸ ಮಾಡ್ತಾರೆ ಅಂತ ನಿಮಗ್ ಗೊತ್ತಿರುತ್ತೆ. ಹಲೋ ಕ್ಷಮಾ, ಎಲ್ಲಿದ್ದೀರಾ? ಬಂದ್ಯಾ? ಹಾ, ಬಂದಿದ್ದೀನಿ. ರೀ ಸ್ವಾಮಿ, ನಮಗ್ ಕಾಣಿಸ್ತಾ ಇದೆ ನೀವ್ ಒಬ್ರೇ ಬನ್ನಿ ಅಂತ ತಾನೇ ಹೇಳಿದ್ದು. ಸಿವಿಲ್ ಡ್ರೆಸ್ ನಲ್ಲಿ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಇವರು ಪೊಲೀಸ್ ಅಲ್ಲ, ನಮ್ ಕಂಪ್ನಿ ಕಾಂಟ್ರಾಕ್ಟರ್. ನನ್ ಜೊತೆ ಬಂದಿದ್ದಾರೆ ಅಷ್ಟೇ. ನೀವು ಹೇಳಿದ ಅಡ್ರೆಸ್ಗೆ ಕರ್ಕೊಂಡ್ ಬಂದಿದ್ದೆ ಇವರು. ಸರಿ, ಹಾಗಾದ್ರೆ ಸೀದಾ ಮುಂದೆ ಬನ್ನಿ. ಓಕೆ. ಇವರೇನ್ ಮೆಂಟ್ಲುಗಳ? ಯಾಕೆ ಸರ್? ಕ್ಷಮಾನ ಯಾಕೆ ಕಿಡ್ನಾಪ್ ಮಾಡಿದೀವಿ ಅಂತಾನು ಹೇಳಿಲ್ಲ, ಏನ್ ಡಿಮ್ಯಾಂಡ್ ಅಂತಾನು ಹೇಳಿಲ್ಲ. ಹುಚ್ಚರು ತರ ಮಾತಾಡ್ತಿದಾರಲ್ಲ ಸರ್. ನನಗೂ ಹಾಗೆ ಅನಿಸ್ತಾ ಇದೆ. ಈ ಹುಚ್ಚರು ತಲೆ ಕೆಟ್ರೆ ಕಾರಣ ಇಲ್ಲದೆ ಕೊಲೆನೂ ಮಾಡ್ಬಿಡ್ತಾರೆ ಸರ್. ನನ್ಗೆ ಯಾಕೋ ಈಗ ಅನುಮಾನ ಜಾಸ್ತಿ ಆಗ್ತಾ ಇದೆ ಸರ್. ಸರ್ ಬನ್ನಿ, ಹೋಗೋಣ. ದಯವಿಟ್ಟು ಕ್ಷಮಿಸಿ ಅತ್ತೆ, ಯಾರೇ ನಿಮ್ ಮನಸ್ಸು ನೋಯಿಸಿದ್ರು ನನಗಿಷ್ಟ ಆಗಲ್ಲ. ಆ ವೇಷದಲ್ಲಿ ಹಿಂದೆ ಮುಂದೆ ನೋಡದೆ ಒಸುಕೆನೆ ಒಡೆದ್ಬಿಟ್ಟೆ ಅತ್ತೆ. ತಾಯಿ ಹೃದಯ ಎಷ್ಟು ನೊಂದ್ಕೊಳ್ಳುತ್ತೆ ಅಂತ ನನಗೆ ಗೊತ್ತು. ನಾನು ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ನೋಡಿ, ಹೊಟ್ಟೆಲ್ ಹುಟ್ಟಿದ ಮಕ್ಕಳಿಗಿಂತ ನಿಮಗ್ ನನ್ ಮೇಲೆ ಎಷ್ಟೋ ಅಕ್ರೆ ಇದೆ. ಇಂಥ ಒಳ್ಳೆ ಅಳಿಯನ್ ಪಡೆದ್ನಲ್ಲ ಅಂತ ಸಂತೋಷ ಒಂದ್ ಕಡೆ, ಆದ್ರೆ ನನ್ ಮಗ ಹೀಗಾಗ್ತಿದಾನಲ್ಲ ಅಂತ ಭಯ ಒಂದ್ ಕಡೆ. ನನ್ಗೆ ನಿಮ್ ಪರಿಸ್ಥಿತಿ ಅರ್ಥ ಆಗ್ತಿದೆ. ನಿಮ್ಮನ್ ಬಿಟ್ಟು ಒಂದ್ ಕ್ಷಣ ಆಗ್ಲಿದ್ರು ನಿಮ್ಗೇನ್ ಸಮಸ್ಯೆ ಆಗುತ್ತೋ ಅಂತ ಇಲ್ಲೇ ನಿಮ್ಗೆ ಕಾವಲಾಗುಳಿದೀನಿ. ತಾಯಿ ಪ್ರೀತಿನ ನನ್ನಿಂದ ನೋಡೋದಕ್ಕಾಗ್ಲಿಲ್ಲ, ನಾನ್ ನಿಮ್ಮಲ್ಲಿ ಆ ಪ್ರೀತಿನ ಕಾಣ್ತಾ ಇದ್ದೀನಿ. ನಿಮ್ ಋಣ ತೀರ್ಸೋದಕ್ಕೆ ನನ್ ಪ್ರಾಣ ಕೊಡಕ್ಕೂ ಸಿದ್ಧ. ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅತ್ತೆ ಹೊಸ ಒಡ್ದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಗಿಂತ ರಸ್ತೆಲೆಲ್ಲ ತುಂಬಾ ಓಡಾಡ ಅಭ್ಯಾಸ ಇಲ್ಲ ಅನ್ಸುತ್ತೆ. ಕ್ಷಮಾ, ಕಿಡ್ನಾಪ್ ಆಗಿರೋದನ್ನ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ ಸರ್. ಸೀರಿಯಸ್ ಆಗಿರೋದಕ್ಕೆ ಅಲ್ವಾ ಸರ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರೋದು? ಅದೇನೇ ಆಗ್ಲಿ, ಆ ಸೈಕೋಪಾತ್ ಮಂಜಿನ್ಗೆ ಕಣ್ಣು ಬೀಳ್ದೆ ಹೋದ್ರೆ ಸಾಕು. ಓ ಶಟ್, ಏನಾಯ್ತು? ನೋಡಿ, ನಮಗ್ ಫೋನ್ ಮಾಡಿ ಆ ವ್ಯಕ್ತಿ ಹೇಳಿದ ಅಡ್ರೆಸ್ ಇದೆ, ಆದ್ರೆ ಇಲ್ಲಿ ಯಾವ ಗ್ಯಾಂಗಿನ ಜನಗಳು ಕಾಣಿಸ್ತಾ ಇಲ್ಲ. ನನ್ಗನ್ಸುತ್ತೆ ಇದು ಕಿಡ್ನಾಪರ್ಸ್ ಮಾಡಿರೋ ಕೆಲಸ ಅಲ್ಲ, ಆ ಸೈಕೋಪಾತ್ ಮಂಜುಂದೇ ಈ ಕೆಲಸ ಅನ್ಸುತ್ತೆ. ಸೈಕೋಪಾತ್ ಮಂಜನ ಯಾರವನು ಸರ್? ಅವನೊಬ್ಬ ಮನೋರೋಗಿ, ಸ್ಯಾಡಿಸ್ಟು. ಯಾರೋ ಸುಂದರವಾಗಿರೋ ಹುಡುಗಿ ಅವನ್ನ ಪ್ರೀತಿಸಿ ಕೈ ಕೊಟ್ಲು ಅನ್ನೋ ದೇಶಕ್ಕೆ ಯಾವುದೇ ಸುಂದರವಾಗಿರೋ ಹುಡುಗಿ ಕಂಡ್ರು ಅವಳನ್ನ ಕಿಡ್ನಾಪ್ ಮಾಡಿ ಹೆದರಿಸಿ ಬೆದರಿಸಿ ಅವ್ರ ಮನೆಯವ್ರಿಗೆ ಫೋನ್ ಮಾಡಿಸಿ ಇನ್ನೇನು ಅವ್ರು ಬಂದರು ಅನ್ನೋ ಅಷ್ಟರಲ್ಲಿ ಅವ್ರನ್ನ ವಿಕಾರವಾಗಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಸರ್.
ಅವನನ್ನ ಇಲ್ಲಿವರೆಗೂ ಪೊಲೀಸ್ನವ್ರು ಅರೆಸ್ಟೇ ಮಾಡಿಲ್ವಾ? ಹಿಡಿದಿದ್ರು, ಆದ್ರೀಗ ಅವನು ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಇಲ್ಲಿಯವ್ರಿಗಿಂತ ಹೊರಗಡೆಯಿಂದ ಬಂದಿರೋ ಸುಂದರವಾದ ಹುಡುಗಿರೇ ಟಾರ್ಗೆಟ್. ಮೈ ಗಾಡ್, ಇದು ನನಗೆ ಗೊತ್ತೇ ಇರಲಿಲ್ಲ. ಕ್ಷಮಾ ಸರ್, ಏನು ಶಬ್ದನೇ ಬರ್ತಾ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ ಸರ್. ಬಹುಶಃ ಆ ಮಂಜ ಕ್ಷಮಾ ಅವ್ರನ್ನ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ಬೇಕು. ಬನ್ನಿ ಸರ್, ಹುಡ್ಕೋಣ. ಕ್ಷಮಾ, 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 ಕ್ಷಮಾ. ಕ್ಷಮಾ, ಮಲ್ಲಿಗೆ ಎದ್ದೇಳಿ. ಸರ್, ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಸರ್, ಇಲ್ಲಾಂದ್ರೆ ನನ್ನ ಕೊಂದಾಗ್ಬಿಡ್ತಾರೆ ಸರ್. ಯಾರು? ಸ್ವಾಮಿ, ನಿಮ್ಮನ್ನ ಈ ಸ್ಪಾಟ್ಗೆ ಕರ್ಸ್ಕೋಬೇಕು ಅಂತ ಮಾಡಿರೋ ಸ್ಕೆಚ್ ಇದು ಹೇಗಿದೆ? ಏನ್ರ ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಕ್ಕೆ ಫುಲ್ ಅವ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದೀರಾ? ನಮ್ ಮೇಡಮ್ನ ಈ ತರ ಕಟ್ ಹಾಕಿದ್ದೀರಾ? ಡೆಲಿಗೇಟ್ ಆಗಿರೋ ಹೆಣ್ಮಕ್ಕಳನ್ನ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಂದ್ರ ಐ ಆಮ್ ಸಾರಿ, ಕ್ಷಮಿಸ್ಬಿಡು. ಮನ್ಸೇನೋ ಇಡ್ತಾ ತಪ್ಪಿಡ್ತು. ಈ ಹಾಳಾದ ಕೈಗಾದ್ರೂ ಬುದ್ಧಿ ಬೇಡವಾ? ಛೇ, ಯಾರು ಕೈನ ಗೋಡೆಗೆ ಚಚ್ಕೊಳ್ಳಲ್ಲ. ಮತ್ತೇನೇನ್ ತಲೆ ಚಚ್ಕೋಬೇಕಾ? ನನ್ಗಿವಾಗೆಲ್ಲ ಬುದ್ಧಿ ಬಂತು. ಅವ್ರ ಮನೇಲಿ ಇದ್ದಷ್ಟು ಬೆಲೆ ಕಡಿಮೆ. ಗಂಡಂಗು ಸದ್ರ, ಈಗಿಂದೀಗ್ಲೇ ಈ ಮನೆ ಖಾಲಿ ಮಾಡ್ತೀನಿ. ಏ ಒಸು, ಏ ಒಸು, ಏನ್ ಮಾಡ್ತಿದೀಯ? ಒಸು ಒಸು, ನನ್ ಮಾತ್ ಕೇಳು. ಏನ್ ಮಾಡ್ತಿದೀಯ ಒಸು? ಎಲ್ಗ ಹೋಗ್ತಿದ್ಯ ಒಸು? ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಒಸು. ಲೈ ಒಸು, ಒಸು ನಿಂತ್ಕೋ. ಎಲ್ಲಿಗೆ ಹೋಗ್ತಿದೀಯ? ಈ ಕ್ಷಣನೇ ಹೊಸ ಮನೆ ಮಾಡಿ. ನಮ್ಮ ಮನೇಲಿ ನಾವಿದ್ರೇನೆ ನಮಗ್ ಮರ್ಯಾದೆ ಜಾಸ್ತಿ. ಒಸು, ಹೆಂಡತಿ ಮೇಲೆ ಕೈ ಎತ್ತೋದು ಏಡಿಗಳ ಲಕ್ಷಣ ಅಂತ ನನಗೂ ಗೊತ್ತು. ಆದ್ರೇನ್ ಮಾಡ್ಲಿ, ನಾನು ಅತ್ತೆ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋಷ್ಟು ಅವ್ರಗಳ ಮಕ್ಕಳಾಗಿ ನೀವೇ ಅರ್ಥ ಮಾಡ್ಕೊಂಡಿಲ್ಲ. ಏನು, ನಾವು ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ವಾ? ಮತ್ತಿನ್ನೇನು ಭಾವ, ಆ ಸೂಟ್ಗೇಸ್ಗಳಲ್ಲಿ ಆ ವಸ್ತುಗಳನ್ನ ಇಟ್ಕೊಂಡು ಏನ್ ಸಾಧನೆ ಮಾಡಿಕೊಟ್ಟಿದ್ದಾರೆ? ಅವ್ರೆಂದೋ ಮಾಡಿದ ಪ್ರೀತಿನ ನೀನ್ ಅಮ್ಮನ ಮುಂದೆ ಸಮರ್ಥನೆ ಮಾಡ್ತಿದ್ಯಾ? ಇದು ಸರಿನಾ? ನಾವೇನೇ ಮಾಡಿದ್ರು ಕಳೆದು ಹೋಗಿರೋ ಕಾಲ ವಾಪಸ್ ಬರೋದಿಲ್ಲ. ನೋಡು, ಕ್ಷಮಾ ಅನ್ನೋದು ಮುಗ್ಧವಾದ ಅಧ್ಯಾಯ. ಕ್ಷಮಾ ಈಗಾಗ್ಲೇ ಎರಡು ಮಕ್ಳು ತಾಯಿ. ಅವಳು ಮತ್ತೆ ಈ ಮನೆ ಸೊಸೆ ಆಗೋ ಸಾಧ್ಯತೆ ಇದೆಯಾ? ಆಗದೆ ಇರೋ ಕೆಲಸಕ್ಕೆ ಮತ್ತೆ ಜೀವ ಕೊಡೋದು ಅದು ಇನ್ನೊಂದು ಅಪಾಯ. ವಸು, ಇದನ್ನ ಭಾವನೆಗೆ ಅರ್ಥ ಮಾಡಿಸ್ಬೇಕು. ಪಾಪ ಅತ್ತೆ ನನ್ನ ಮಗನಿಗೆ ಮದುವೆ ಆಗಬೇಕು,
ಅವನ ಸಂಸಾರನ ನಾನು ಕಣ್ಣು ತುಂಬ ನೋಡ್ಬೇಕು ಅಂತ ಕನ್ವರಿಸ್ತಿದ್ದಾರೆ. ಕ್ಷಮಾ ಹಿಂದೆ ಹೋಗಿ ತನ್ನ ಬದುಕೆಲ್ಲ ಹಾಳು ಮಾಡ್ಕೋತಾನೋ ಅಂತ ಅತ್ತೆ ನಿದ್ರೆ ಮಾಡದೆ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ. ನಮ್ಗೀಗ ಕ್ಷಮಾ ಮುಖ್ಯನ, ಅಮ್ಮ ಮುಖ್ಯನ? ಭಾವ ಇಲ್ಲದೆ ಆ ಕ್ಷಮ ಬದುಕಿದ್ದಾಳೆ, ಬದುಕ್ತಾ ಇದ್ದಾಳೆ, ಆದ್ರೆ ಇದು ಭಾವನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಕ್ಷಮ ಕ್ಷಮ ಅಂತ ಯಾಕೆ ಅವಳಿಂದ ಸುತ್ತಾ ಇದ್ದಾರೆ? ವಸು, ನಮ್ಗಮ್ಮ ಮುಖ್ಯ, ಭಾವನ ಭವಿಷ್ಯನೂ ಮುಖ್ಯ, ಅದ್ ಬಿಟ್ಟು ನಮ್ಗೇನು ಮುಖ್ಯ ಅಲ್ಲ. ಏನೋ ಆವೇಶದಲ್ಲಿ ಕೈ ಎತ್ಬಿಟ್ಟೆ. ನಾನು ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡು ವಸು. ಇಲ್ಲ ರೀ, ನೀವ್ ಹೀಗೆಲ್ಲ ಕೈ ಮುಗಿಬೇಡಿ. ನೀವ್ ಹೇಳಿದ್ ಸರಿ, ನಾನೇ ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ. ನಮ್ಗೆ ಅಮ್ಮನೇ ಮುಖ್ಯ, ಅಮ್ಮನೇ ಮುಖ್ಯ. ಸರ್, ಇವರೆಲ್ಲ ನಮ್ಮ ಹುಡುಗರೆ. ಪೈಲ್ವಾನ್ರು ಶಕ್ತಿನ ಕುಸ್ತಿಲ್ ತೋರಿಸ್ತಾರೆ, ಆದ್ರೆ ನಮ್ಮಂತ ಕತರ್ನಾಕ್ಗಳು ಈ ರೀತಿ ಕೈ ಚಳಕದಲ್ಲಿ ತೋರಿಸ್ತೀವಿ. ಕಿರಣ್, ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನಗೆ? ಸರ್, ನಾವು ಜೈಲಲ್ಲಿ ಇದ್ರು ಲಕ್ಸುರಿ ಲೈಫ್, ಹೊರಗಡೆ ಇದ್ರು ಲಕ್ಸುರಿ ಲೈಫ್. ಈ ತರ ಇದೆ ನಮ್ಮ ಸೆಟಪ್. ಆದ್ರಿಂದ ನಾವು ಈ ಪೊಲೀಸು ಜೈಲು ಎಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಸರ್. ಸರ್, ಎಷ್ಟು ವರ್ಷದಿಂದ ಈ ಕಂಪ್ನಿಲಿ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ನನ್ನನ್ನೇ ಶೇಕ್ ಮಾಡಕ್ ನೋಡಿದ್ರಲ್ಲ, ಅದಕ್ಕೆ ನನ್ನ ಪವರ್ ಏನು ಅಂತ ನಿಮಗೆ ಗೊತ್ತಿರಲಿ ಅಂತ ಈ ಡೆಮೋ. ಈಗ ನೀವು ನನ್ನ ಮೇಲೆ ಎಷ್ಟು ಕೂಗಾಡಿದ್ರು ನಾನು ಕೇರ್ ಮಾಡಲ್ಲ. ನೀವಿಬ್ರು ಇಲ್ಲಿಂದ ಹೊರಗಡೆ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಅಂದ್ರೆ ನಮ್ಮನ್ನ ಸಾಯಿಸ್ತ್ಯ? ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಅಲ್ಲಿವರೆಗೂ ಮುಂದುವರಿಬಾರ್ದು ಅಂತ ತಾನೇ ನಾನು ಮೈಸೂರಿಗೆ ಕರ್ಸ್ಕೊಂಡಿದ್ದು. ನೀವಪ್ಪಿ ತಪ್ಪಿ ಏನಾದ್ರೂ ಪೊಲೀಸ್ ಸ್ಟೇಷನ್ ಅಂತ ಏನಾದ್ರೂ ಹೋದ್ರೆ ನಾವು ಮಾನಕ್ಕೂ ಹೆದ್ರಲ್ಲ, ಪ್ರಾಣಕ್ಕೂ ಹೆದ್ರಲ್ಲ. ಯೋಚನೆ ಮಾಡಿ, ನಿಮ್ ತಂಗಿ ತಾಯಿ ಬಾವ ಕಿರಣ್, ದಯವಿಟ್ಟು ದಯವಿಟ್ಟು ಕ್ಷಮಾನ ಬಿಟ್ಬಿಡು. ಅಜ್ಜಿ, ಏನೇ ಜಾನ್ವಿ? ನಿಮ್ ಸೊಸೆ ಇನ್ನ ಮನೆಗ್ ಬಂದಿಲ್ವಾ? ಮೈಸೂರು ರೋಡು ಸ್ವಲ್ಪ ಟ್ರಾಫಿಕ್ ಜಾಮ್ ಅಲ್ವಾ, ಸಂಜೆ ಒಳಗ್ ಬರ್ಬೋದು. ಬರ್ತಾರೆ. ನಿಮ್ ಸೊಸೆ ಎಲ್ಲಿ ಹೋಗ್ತಾರೆ, ಬರ್ತಾರೆ, ಏನ್ ಕೆಲ್ಸ ಮಾಡ್ತಾರೆ, ಯಾರ ಜೊತೆ ಟಚ್ ಅಲ್ಲಿ ಇದಾರೆ ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀರಾ? ತಪ್ಪ್ ಮಾಡೋರ್ಗಾದ್ರೆ ಪ್ರಶ್ನೆ ಮಾಡ್ಬೋದು, ಏನೂ ತಪ್ಪ್ ಮಾಡದೆ ಶಿಕ್ಷೆ ಅನುಭವಿಸ್ತಾ ದುಡಿತಾ ಇರೋರ್ಗೆ ಏನ್ ಪ್ರಶ್ನೆ ಮಾಡಕ್ಕಾಗತ್ತೆ? ಅಂದ್ರೆ ನಿಮ್ಗೆ ಬರೀ ನನ್ ತಪ್ಪುಗಳು ಮಾತ್ರ ಕಾಣಿಸ್ತವೆ, ನಿಮ್ ಮಗ ಎಲ್ಲಿದ್ದಾನೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಮಾಡ್ತೀನಿ, ಯೋಚನೆ ಮಾಡ್ತೀನಿ. ನಮ್ಮೆಲ್ರಿಗೂ ಮನ್ಸಿಗೆ ನೋವು ಕೊಟ್ಟು ಊರ್ ಬಿಟ್ಟು ಹೋದವನು ಅಲ್ಲಿ ಯಾರ್ಯಾರು ನೋವು ಕೊಡ್ತಾ ಇದ್ದಾನೋ, ಇಂಥ ಪಾಪಿ ಮಗನ್ನ ಹೆತ್ತುಬಿಟ್ನಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ನಮ್ಮ ಅಪ್ಪಂಗಿಂತ ನಿಮ್ ಸೊಸೆನೇ ಮುಖ್ಯ ಅಲ್ವಾ? ಕ್ಷಮ ದುಡ್ದು ಬದುಕ್ತಿರೋಳು, ದುಡಿಯವ್ರನ್ನ ಕಂಡ್ರೆ ಅವಳಿಗೆ ಇಷ್ಟ, ತಲೆ ಒಡೆದು ಬದುಕವ್ರನ್ನ ಕಂಡ್ರೆ
ಹತ್ರನೂ ಸೇರ್ಸೋದಿಲ್ಲ. ಅವನ ಮನೆ ಬಿಟ್ಟು ಹೋಗುವಾಗ ನೀನಿನ್ನು ಚಿಕ್ಕವಳು, ಅವನ ದರ್ಶನನೂ ನಿನಗಾಗಿಲ್ಲ. ಅವನ ಗುಣ ಏನು ಅನ್ನೋದು ನಿನಗೆ ಗೊತ್ತಾಗಿದ್ದಿದ್ರೆ ನಿಮ್ಮ ಅಮ್ಮನ ಬೆಲೆ ನಿನಗೆ ಗೊತ್ತಾಗ್ತಿತ್ತು. ಕ್ಷಮ ಆಗೋತ್ಗೆ ನಿನ್ನ ಕೋಪ, ನೀನು ಕೊಡೋ ತೊಂದರೆಗಳನ್ನೆಲ್ಲ ಸಹಿಸ್ಕೊಂಡಿದ್ದಾಳೆ. ತನ್ನ ಆಸೆಗಳನ್ನೆಲ್ಲ ಮರೆತು ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೋಸ್ಕರ ದುಡಿತಾ ಇದ್ದಾಳೆ. ನಾವೆಲ್ಲ ಸುಖವಾಗಿರ್ಬೇಕು ಅಂತ ತನ್ನ ಸುಖನ ತ್ಯಾಗ ಮಾಡಿ ಒಳಗೆ ನೋವನ್ನ ನುಂಗ್ಕೊಂಡು ಈ ಮನೆ ಭಾರ ಹೊತ್ಕೊಂಡಿದ್ದಾಳೆ. ಏನು ತಪ್ಪು ಮಾಡದೆ ಇದ್ರು ನಿನ್ನ ಕಣ್ಣಿಗೆ ತಪ್ಪಿತಸ್ಥೆಯ ಕಾಣಿಸ್ತಾ ಇದ್ದಾಳೆ. ತಾಯಿ ಬೆಲೆನೆ ಗೊತ್ತಿಲ್ಲದೆ ಇರೋ ನಿನಗೆ ಅವಳು ಹೇಗೆ ಅರ್ಥ ಆಗ್ಬೇಕು? ಅವಳು ಬರೀ ಸೊಸೆ ಅಲ್ಲ ಕಣೆ, ನನ್ನ ಮಗಳು, ಹೆಮ್ಮೆ ಮಗಳು. ನೀ ನಿಜವಾದ ಮಗಳೇ ಆಗಿದ್ದಿದ್ರೆ ಪ್ರೀತಿಯಿಂದ ಅಮ್ಮ ಅಂತ ಕರೀತಿದ್ದೆ. ನಿನ್ನ ಸೊಸೆ ಅಂತ ನನಗೆ ಚುಚ್ಚು ಮಾತಾಡ್ತಿರ್ಲಿಲ್ಲ ನೀನು. ಏನಜ್ಜಿ, ನೀವು ನನ್ ಕೇಳಿದ ಪ್ರಶ್ನೆಗಳಿಗೆಲ್ಲ ತಿರುಗ್ಬೀಳ್ತಿರಲ್ಲ. ಹೌದು, ತಪ್ಪು ಮಾತಾಡಿದ್ರೆ ತಿರುಗ್ಸ್ ಹೇಳೋದೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಕಣೆ. ನನ್ನ ಸೊಸೆ ಅಪ್ರಂಜಿ ಚಿನ್ನ, ಅವಳು ದುಡಿತಾ ಇರೋದ್ರಿಂದನೇ ನೀ ನೀ ಮನೇಲಿರೋದು. ಇಲ್ಲ ಅಂದಿದ್ರೆ ಬೀದಿಲ್ ಬಿದ್ದಿರ್ತಿದ್ದೆ. ಇಂತ ಮನೇಲಿ ಬಾಳೋದಕ್ಕಿಂತ ಬೀದಿಲ್ ಬಿದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು. ಏಯ್, ಬೀದಿಲ್ ಬಿದ್ದಿರೋರಿಗೆ ಕಣೆ ಬಡತನ ಕಷ್ಟ ಅನ್ನೋದು ಗೊತ್ತಾಗೋದು. ನಿನ್ನಂಥವಳಗಲ್ಲ. ಓಹೋ, ಏನಿದು ಅಜ್ಜಿ ಮೊಮ್ಮಗಳ ವಾದ? ತಾಯಿ ಅನ್ನೋ ಪ್ರೀತಿನೇ ಗೊತ್ತಿಲ್ಲ ಇವಳಿಗೆ, ನನ್ನ ಸೊಸೆ ಬಗ್ಗೆ ಮಾತಾಡ್ತಾಳೆ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ ಅವಳ ಹತ್ರ. ಜಾನ್ವಿ, ತಾಯಿ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವದಿಂದ ಮಾತಾಡಬೇಕು. ಒಂದು ನಿಮಿಷ ನನ್ನ ಜೊತೆ ಬಾ. ಏನಾಯ್ತು ಜನ್ವಿ? ಸರ್, ಮೈಸೂರಿಗೆ ಹೋದಮ್ಮ ಯಾಕಿನ್ನ ಬಂದಿಲ್ಲ ಅಂತ ಕೇಳಿದ್ರೆ ಅಜ್ಜಿ ಏನೇನೋ ಮಾತಾಡ್ತಾರೆ. ನೋಡ್ ಜಾನ್ವಿ, ವಿಷಯ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮಪ್ಪ ಅಲ್ವಾ? ಹೌದು ಸರ್. ಅವ್ರು ಬಂದ್ರೆ ಈ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಲ್ವಾ? ಹಾ, ಇಲ್ಲಿ ಪೇಪರ್ ಆಡ್ ಕೊಡೋದಕ್ಕೆ ಮ್ಯಾಟರ್ ರೆಡಿ ಮಾಡಕ್ ಹೇಳಿದ್ನಲ್ಲ. ಹಾ ಸರ್, ಟೆಕ್ಸ್ಟ್ ರೆಡಿ ಇದೆ, ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ನೀವು ಒಂದ್ಸಲ ನೋಡ್ಬಿಡಿ. ದಟ್ಸ್ ಗುಡ್. ಮಾಡ್ಬೇಕಾಗಿರೋ ಕೆಲ್ಸನ ಫಾಸ್ಟ್ ಆಗಿ ಮಾಡ್ಬೇಕು. ಅದನ್ ಬಿಟ್ಟು ಅಜ್ಜಿ ಜೊತೆ ಜಗಳ ಆಡಿದ್ರೆ ಏನ್ ಯೂಸ್ ಹೇಳು? ನೋಡಿ ಮೇಡಮ್, ಸಾಹೇಬ್ರು ಬ್ರಾಂಚ್ಗೆ ಹೊಸಬ್ರು, ನೀವು ಅಳಬ್ರು, ಅಲ್ದೆ ನಮ್ ಬಗ್ಗೆ ಚೆನ್ನಾಗ್ ಗೊತ್ತಿರೋರು. ಸಾಹೇಬ್ರನ್ನ ಎಲ್ಲಿ ಸ್ಟಾಪ್ ಮಾಡ್ಬೇಕಾಗಿತ್ತು ಅಂತ ನಿಮಗೆ ಚೆನ್ನಾಗ್ ಗೊತ್ತಿತ್ತು, ಆದ್ರೆ ಮಾಡ್ಲಿಲ್ಲ. ನಮ್ಮ ಬಗ್ಗೆ ಹೇಳ್ಬೇಕಾದದನ್ನ ನೀಟಾಗಿ ಹೇಳಿಲ್ಲ. ಅದಕ್ಕೆ ಪನಿಷ್ಮೆಂಟ್ ಆಗಿ ನಿಮ್ಮನ್ನ ಕಿಡ್ನಾಪ್ ಮಾಡಿ ಈ ತರ ಟಾರ್ಚರ್ ಕೊಟ್ಟಿದ್ದು. ಇನ್ಮುಂದೆ ನಿಮ್ ಜಾಣತನನ ಗಿರೀಶ್ ಸರ್ ತಲೆಗೆ ತುಂಬೇಡಿ. ಮೇಡಮ್, ನಮ್ಮ ಹುಡುಗರು ತುಂಬಾ ಹೊರಟು, ಸ್ಮೂತ್ ಆಗಿ ಹೇಗ್ ನೋಡ್ಕೋಬೇಕು ಅಂತಾನೆ ಗೊತ್ತಿಲ್ಲ. ನಮ್ಮ ಹುಡುಗರು ನಿಮ್ಗೆ ತುಂಬಾ ಕಿರಿಕಿರಿ ಕೊಟ್ರು ಅನ್ಸುತ್ತೆ. ಏನೋ, ಗಿರೀಶ್ ಸರ್ ಕೇಳ್ಕೊಳ್ತಾ ಇರೋದಕ್ಕೆ ನಿಮ್ಮನ್ ಬಿಡ್ತಾ ಇದ್ದೀನಿ. ಮೇಡಮ್, ಪಾಪ, ಏನೇನೋ ಆಸೆ ಇಟ್ಕೊಂಡು ಮೈಸೂರಿಗೆ ಬಂದ್ರೆ ಅನ್ಸುತ್ತೆ. ನಾನೆಲ್ಲ ಹಾಳು ಮಾಡ್ಬಿಟ್ಟೆ. ನೋಡಿ, ಇನ್ ಮುಂದೆ ನಾನು ಈ ರೀತಿ ತೊಂದರೆಗಳನ್ನ ಕೊಡದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಬುದ್ಧಿ ಇದ್ದವನು ತಿಳ್ಕೊತಾನೆ.
ದಡ್ಡ ನನ್ ಕೆಲ್ಸಿಗೆ ಹಾಕೊಂಡು ಅನುಭವಿಸ್ತಾನೆ. ಗಿರಿ ಸರ್, ನೀವಿನ್ನು ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಕ್ಷಮಾ ನಡೀರಿ ಹೋಗೋಣ.